ಮನೆಯ ಈ ಸ್ಥಳದಲ್ಲಿ ಚಿಟಿಕೆ ಉಪ್ಪನ್ನ ಇಟ್ಟರೆ ಅದೃಷ್ಟ ಬದಲಾಗಿ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು. ಅದೇಕೆ ಗೊತ್ತಾ? ತಿಳಿಯಲು ಈ ವಿಡಿಯೋ ನೋಡಿ. ಕನ್ನಡ ಸ್ಟಾರ್ ಟಿವಿ ಚಾನಲ್ಗೆ ಸ್ವಾಗತ. ಉಪ್ಪಿನಿಂದ ಎಷ್ಟೋ ಪ್ರಯೋಜನಗಳು ಇವೆ. ನಾವು ತಿನ್ನುವ ಪದಾರ್ಥಗಳಲ್ಲಿ ಚಿಟಿಕೆ ಉಪ್ಪು ಬೆರೆಸಿದರೆ ಎಷ್ಟೋ ರುಚಿ ಅನಿಸುತ್ತದೆ. ಅದೇ ವಿಧವಾಗಿ ಉಪ್ಪು ನಮ್ಮ ಜೀವನವನ್ನು ಕೂಡ ಸುಖಮಯ ಸಂತೋಷಮಯವಾಗಿ ಮಾಡುತ್ತದೆ ಎನ್ನುತ್ತಿದ್ದಾರೆ ಆಧ್ಯಾತ್ಮಿಕ ನಿಪುಣರು. ಅದು ಹೇಗೆಂದು ತಿಳಿದುಕೊಳ್ಳಲು ಈ ವಿಡಿಯೋ ನೋಡಿ. ಉಪ್ಪಿನಿಂದ ದೃಷ್ಟಿ ತೆಗೆಯುವುದು ಅನಾದಿ ಕಾಲದಿಂದ ನೋಡ್ತಾ ಬಂದಿದ್ದೇವೆ. ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹಿಡಿದಿದೆ ಎಂದೆನಿಸಿದರೆ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ಹಿಡಿದವರ ಮೇಲೆ 3 ಬಾರಿ ತಿರುಗಿಸಿ ಬಿಸಾಡುವುದು ನೋಡುತ್ತಿರುತ್ತೇವೆ. ಅನಂತರ ದೃಷ್ಟಿ ಹೋಗುತ್ತದೆಂದು ನಂಬಿಕೆ. ಸ್ನಾನದ ಕೋಣೆಯ ಒಂದು ಮೂಲೆಯಲ್ಲಿ ಗಾಜಿನ ಬಾಟಲಿನಲ್ಲಿ ಉಪ್ಪನ್ನು ಇಟ್ಟರೆ ವಾಸ್ತುದೋಷ ಇರುವುದಿಲ್ಲವಂತೆ. ದೋಷದ ಮಾತು ಹಾಗಿರಲಿ, ಕ್ರಿಮಿ ಕೀಟಗಳಂತೂ ತೊಲಗುತ್ತವೆ. ರಾಹುವಿನಿಂದ ಬರುವ ನೆಗೆಟಿವ್ ಎನರ್ಜಿ ಹೋಗಬೇಕೆಂದರೆ ರಾಹುವಿಗೆ ಇಷ್ಟವಾದ ಗಾಜಿನ ಬೌಲ್ನಲ್ಲಿ ಉಪ್ಪು ಹಾಕಿ ಇಟ್ಟರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇರುವುದಿಲ್ಲ. ಮನಸ್ಸಿನಲ್ಲಿ ಏನಾದರೂ ತೊಳಲಾಟವಿದ್ದರೆ ಹಿಡಿ ಉಪ್ಪನ್ನು ತೆಗೆದುಕೊಂಡು ಬಿಳಿಯ ವಸ್ತ್ರದಲ್ಲಿ ಮೂಟೆಯಂತೆ ಕಟ್ಟಿ ಅದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಅದರ ಕೆಳಗಿನಿಂದ ಮನೆಗೆ ಏನಾದರೂ ಯಾರಾದರೂ ಬಂದು ಹೋಗುತ್ತಿದ್ದರೆ ತೊಳಲಾಟ ಹೋಗಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಈ ಉಪ್ಪಿನ ಮೂಟೆಯನ್ನು ವ್ಯಾಪಾರದ ಸ್ಥಳಗಳಲ್ಲಿ ಮುಖ್ಯ ದ್ವಾರದ ಜೊತೆ ನಿಮ್ಮ ಕಪಾಟುಗಳಲ್ಲಿ ಕೂಡ ಇಟ್ಟುಕೊಳ್ಳಬೇಕಂತೆ. ಹೀಗೆ ಮಾಡುವುದರಿಂದ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಬರುತ್ತದೆಂದು ಪಂಡಿತರು ಹೇಳುತ್ತಾರೆ. ಮಲಗುವ ಮುನ್ನ ಚಿಟಿಕೆ ಉಪ್ಪನ್ನು ನೀರಿನಲ್ಲಿ ಹಾಕಿ ಕೈಕಾಲು ತೊಳೆದುಕೊಂಡರೆ ಸುಖಕರವಾಗಿ ನಿದ್ರೆ ಬರುವುದಲ್ಲದೆ ಎಲ್ಲವೂ ಒಳ್ಳೆಯದೇ ನಡೆಯುತ್ತದಂತೆ. ಮಕ್ಕಳಿಗೆ ವಾರಕ್ಕೆ ಒಮ್ಮೆಯಾದರೂ ಉಪ್ಪು ಬೆರೆಸಿದ ನೀರಿನಿಂದ ಸ್ನಾನ ಮಾಡಿಸಿದರೆ ರೋಗಗಳು ಹೆಚ್ಚಾಗಿ ಬರುವುದಿಲ್ಲವೆಂದು ಹೇಳುತ್ತಿದ್ದಾರೆ. ಉಪ್ಪು ತುಂಬಿದ ಗಾಜಿನ ಬಾಟಲಿಯನ್ನು ಮನೆಯಲ್ಲಿನ ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ಸ್ನಾನದ ಕೋಣೆಯಲ್ಲಿ ಇಟ್ಟರೆ ನೆಗೆಟಿವ್ ಎನರ್ಜಿಗಳು ಎಲ್ಲವೂ ಹೊರಕ್ಕೆ ಹೋಗಿ ಲಕ್ಷ್ಮೀದೇವಿ ಮನೆಯಲ್ಲಿ ನಿವಾಸ ಮಾಡುತ್ತಾಳೆಂದು ಧಾರ್ಮಿಕ ನಿಪುಣರು ಹೇಳುತ್ತಾರೆ. ನಿಮಗೆ ಈ ರೀತಿಯ ವಿಷಯಗಳ ಬಗ್ಗೆ ವಿಶ್ವಾಸ ನಂಬಿಕೆ ಇದ್ದರೆ ಆಚರಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ.